ಚಲುವಾದಿ ಯುವ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷ ಕುಪ್ಪಣ್ಣ ಹೊಸಮನಿ ಅವರ ಆದೇಶದ ಮೇರೆಗೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ಘಟಕದ ಚಲುವಾದಿ ಯುವ ಬ್ರಿಗೇಡ್ ಘಟಕದ ಅಧ್ಯಕ್ಷರಾಗಿ ಕೃಷ್ಣ ಚಲುವಾದಿ ಉಪಾಧ್ಯಕ್ಷರಾಗಿ ರಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಬಡಿಗೇರವರನ್ನು ನೇಮಕ ಮಾಡಲಾಯಿತು। ಈ ಸಂದರ್ಭದಲ್ಲಿ ಚಲುವಾದಿ ಸಮಾಜದ ದಲಿತ ಮುಖಂಡ ರಘುವೀರ್ ಮುದುಗಲ್ ಚಲುವಾದಿ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ರೇವಣ್ ಸಿದ್ದಪ್ಪ ಹುಲಗಪ್ಪ ಚಲುವಾದಿ ಚಿದಾನಂದ ಲಿಂಗಸ್ಕೂರು ಆದಪ್ಪ ಶಿವು ಚಲುವಾದಿ ಬಸವರಾಜ್ ಈಶಪ್ಪ ಉಪಸ್ಥಿತರಿದ್ದರು। आत्मीय चलवादी बंधु नम चलवादी युव ब्रिगे संघटने उद्देश इष्टे मूल अस्पृश्यर चलवादी वादी समुदाय अभिवृद्धि रक्षण ಆನಂತರ ಈ ಸಂವಿಧಾನದ ರಕ್ಷಣೆ ಕುರಿತು ಈ ಒಂದು ಸಂಘಟನೆ ಈ ಕರ್ನಾಟಕದ ಈ ರಾಜ್ಯದ ಚಲುವಾದಿ ಸೂರಿ ಇದರ ಸಂಸ್ಥಾಪಕರು ಆ ಉದ್ದೇಶದಿಂದ ಬಂದು ಇವತ್ತು ಈ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಯಾಕಂದ್ರೆ ಇವತ್ತು ಯುವಕರಿಗೆ ಒಂದು ಅವಕಾಶ ಕೊಡಬೇಕನ್ನ ಒಂದು ಉದ್ದೇಶದಿಂದ ಚಲುವಾದಿ ಯುವ ಬ್ರಿಗೇಡ್ ಈ ಸಂಘಟನೆ ಒಂದು ಸ್ಥಾಪನೆ ಆಗಿದೆ। ಇದು ದೈವಟ್ಟು ಯಾವ ಸಮಾಜ ಒಡಿಬೇಕು ಅನ್ನೋ ಉದ್ದೇಶ ಈ ಸಂಘಟನೆದಲ್ಲ ಮೂಲತವಾಗಿ ಮೂಲ ಅಸ್ಪೃಶ್ಯರಾದ ನಾವು ಚಲುವಾದಿ ಮಾದಿಗ ಇವರ ರಕ್ಷಣೆ ಆಮೇಲೆ ಇದರ ಸಂವಿಧಾನ ರಕ್ಷಣೆ ಕುರಿತು ಈ ಒಂದು ಅವರ ಮತ್ತೆ ಚಲುವಾದಿ ಮಾದಿಗವರ ಅಭಿವೃದ್ಧಿ ಕುರಿತು ಈ ಸಂಘಟನೆ ಸ್ಥಾಪನೆ ಆಗಿದೆ। ದಯವಿಟ್ಟು ಯಾರು ಇದನ್ನು ಅನ್ಯತ ಭಾಷಿಸಬಾರದು। ದಯವಿಟ್ಟು ಇದರ ಉದ್ದೇಶ ನಿಮಗೆ ದಯವಿಟ್ಟು ಒಂದು ಬಿಂದು ಧರ್ಮವಾಗಿ ಈ ಸಂಘಟನೆ ಯಾವ ರೀತಿ ಇವತ್ತು ಕರ್ನಾಟಕದಲ್ಲಿ ಮುನ್ನಡೆಯುತ್ತೆ ಅಂತ ಮುಂದೆ ನಾವೆಲ್ಲ ಇವತ್ತು ಒಗ್ಗೂಡಿ ಇವತ್ತು ಸಮಾಜವನ್ನು ಕಟ್ಟಿ ಇವತ್ತು ಏನು ಇವತ್ತು ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಯಾವ ರೀತಿ ಮುಂದೆ ನಡೆಸಿಕೊಳ್ಬೇಕು ಈ ನಾವೆಲ್ಲ ನೋಡಕತ್ತೀವಿ। ಈ ಏನಿತ್ತಲ್ಲ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ರೀತಿ ನಮಗೆ ನಡೆಸಿಕೊಳ್ಳುತ್ತಿದೆ ಅನ್ನೋದು ಎಲ್ಲ ದಯವಿಟ್ಟು ಎಲ್ಲರಿಗೂ ಅರ್ಥ ಆಗ್ತಿದೆ। ಅದಕ್ಕಾಗಿ ಈ ಒಂದು ಸಂಘಟನೆ ನಮ್ಮ ಉದ್ದೇಶ ಮುಂದೆ ಇವತ್ತು ಯಾವುದೇ ನಮ್ಮ ಸಮಾಜಕ್ಕೆ ಧಕ್ಕೆ ಆಗಬಾರದು ಆಮೇಲೆ ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಧಕ್ಕೆ ಆಗಬಾರದು। ಧಕ್ಕೆ ಆದ್ರೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಒಕ್ಕಟ್ಟಾಗಿ ಬೀದಿಗಳಿದು ಹೋರಾಟ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಬಸವರಾಜ್ ನೂರು ಎಸ್ ನೈಟಿವಿ ಲಿಂಗಸ್ಕೂರು।